ಬಂಧುಗಳೇ ನಮಸ್ಕಾರ. ಇವತ್ತಿನ ಈ ಸ್ಟೋರಿಯಲ್ಲಿ ನಾನು ನಟ ಕಾಶಿನಾಥ್ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಕಾಶಿನಾಥ್ ಕನ್ನಡ ಸಿನಿಮಾ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದಂಥವರು, ಬಹಳ ದೊಡ್ಡ ಸಾಧಕ, ನಟ, ನಿರ್ಮಾಪಕ, ನಿರ್ದೇಶಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ರು. ಸಾಕಷ್ಟು ಕಲಾವಿದರನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕೊಡುಗೆಯಾಗಿಯೂ ಕೂಡ ಕೊಟ್ಟರು. ಉಪೇಂದ್ರ ಅವರು, ಸಂಗೀತ ನಿರ್ದೇಶಕರಾಗಿ ವಿ ಮನೋಹರ್ ಅವರು, ಮುರಳಿ ಅವರು, ಹಾಗೆ ಸುನಿಲ್ ಕುಮಾರ್ ದೇಸಾಯಿ, ಹೀಗೆ ಸಾಕಷ್ಟು ಜನರನ್ನ ಸಿನಿಮಾ ರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕನ್ನಡ ಸಿನಿಮಾ ರಂಗದ ದಿಕ್ಕನ್ನೇ ಬದಲಿಸಿದ್ರು. ಒಂದು ಹೊಸ ಅಲೆಯ ಚಿತ್ರಗಳನ್ನು ಕನ್ನಡ ಸಿನಿಮಾ ರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು ಕಾಶಿನಾಥ್ ಅವರು. ಮಡಿವಂತಿಕೆ ಇದ್ದಂತಹ ಕಾಲ, ಹೀಗೇ ಇರಬೇಕು ಸಿನಿಮಾ ಅಂತೇಳಿ ಅದನ್ನು ಕೂಡ ಬದಲಿಸಿದಂಥವರು ಕಾಶಿನಾಥ್ ಅವರು. ಒಂದಷ್ಟು ಜನ ಕಾಶಿನಾಥ್ ಅವರನ್ನು ಬಹಳ ಪ್ರೀತಿಯಿಂದ ರಿಸೀವ್ ಮಾಡಿದರು, ಒಂದಷ್ಟು ಜನ ಪೋಲಿ ನಿರ್ದೇಶಕ ಎನ್ನುವಂಥ ಪಟ್ಟವನ್ನು ಕೂಡ ಕಾಶಿನಾಥ್ ಅವರಿಗೆ ಕಟ್ಟಿದ್ರು. ಒಟ್ಟಾರೆಯಾಗಿ ಸಾಧನೆಯ ವಿಚಾರದಲ್ಲಿ ನೋಡ್ತಾ ಹೋಗೋದಾದರೆ ಬಹಳ ದೊಡ್ಡ ಹೆಸರು ಕಾಶಿನಾಥ್ ಅವರದು. ಆದರೆ ಅಂತ್ಯ ಮಾತ್ರ ಬಹಳ ದುರಂತವಾಗಿತ್ತು. ಹಾಗಾದರೆ ಕಾಶಿನಾಥ್ ಅವರು ಅಂತ್ಯವನ್ನು ಕಂಡಿದ್ದು ಯಾವ ರೀತಿಯಾಗಿ, ಕಾಶಿನಾಥ್ ಅವರ ಬದುಕು ಹೇಗೆ ಸಾಕ್ತು, ಕೊನೆ ಕೊನೆಗೆ ಅವಕಾಶಗಳು ಇಲ್ಲದಂತಹ ಪರಿಸ್ಥಿತಿ ಕಾಶಿನಾಥ್ ಅವರಿಗೆ ಯಾಕೆ ಉದ್ಭವ ಆಯಿತು, ಎಲ್ಲ ವಿಚಾರವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಕಾಶಿನಾಥ್ ಅವರು ಹುಟ್ಟಿದ್ದು 1951 ಕುಂದಾಪುರದ ಕೋಟೇಶ್ವರದಲ್ಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವರಪ್ಪ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಬಹಳ ಶ್ರೀಮಂತರೇನಲ್ಲ ಅಥವಾ ಬಹಳ ಬಡತನ ಎನ್ನುವಂಥ ಪರಿಸ್ಥಿತಿಯನ್ನು ಕಾಶಿನಾಥ್ ಅವರಿಗೆ ಇರಲಿಲ್ಲ. ತಮ್ಮ ಬಾಲ್ಯವನ್ನು ಕುಂದಾಪುರದಲ್ಲೇ ಕಲಿತಾರೆ, ಕೋಟೇಶ್ವರದಲ್ಲಿ ಅವರು ಕಲಿತಾರೆ. ತದನಂತರ ಅವರ ತಂದೆ ಹಾಗೆ ಅವರ ಕುಟುಂಬ ಬೆಂಗಳೂರಿಗೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಎಜುಕೇಷನ್ ಎಲ್ಲವನ್ನು ಕೂಡ ಆರಂಭಿಸ್ತಾರೆ. ವಿಜಯ ಕಾಲೇಜಿನಲ್ಲಿ ಅವರು ಓದೋದಕ್ಕೆ ಶುರು ಮಾಡ್ತಾರೆ. ಆರಂಭದಿಂದಲೂ ಕೂಡ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಎನ್ನುವಂಥ ಆಸೆ. ಅವರು ಓದುವಂಥ ಸಂದರ್ಭದಲ್ಲಿಯೇ ಒಂದು ಶಾರ್ಟ್ ಸಿನಿಮಾವನ್ನು ಕೂಡ ಮಾಡಿರ್ತಾರೆ, ಶಾರ್ಟ್ ಫಿಲ್ಮನ್ನು, ಸ್ಲಿಪ್ ಎನ್ನುವಂಥ ಸಿನಿಮಾ. ತಕ್ಕ ಮಟ್ಟಿಗೆ ಹೆಸರನ್ನು ಕೂಡ ಮಾಡಿರುತ್ತೆ. ಇದರಿಂದ ಅವರು ಪ್ರೇರೇಪಿತರಾಗಿ ಸಿನಿಮಾ ರಂಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಕೊಡ್ತಾರೆ. ಅವರ ತಂದೆ ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ತಂದೆ ಕೂಡ ಸಿನಿಮಾದಲ್ಲಿ ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಹಣವನ್ನು ಕೂಡ ಕೊಡ್ತಾರೆ. ಅದೇ ಉತ್ಸಾಹದಲ್ಲಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡೇ ಬಿಡ್ತಾರೆ, ಅಪರೂಪದ ಅತಿಥಿಗಳು ಅಂತೇಳಿ. ಅರ್ಧ ಹಣವನ್ನು ಕಾಶಿನಾಥ್ ಅವರು ತಂದೆ ಹಾಕಿರ್ತಾರೆ ಈ ಸಿನಿಮಾಗೆ, ಹಾಗೆ ನಿರ್ದೇಶನ ಕಾಶಿನಾಥ್ ಅವ್ರದ್ದಿರುತ್ತೆ. ಈ ಸಿನಿಮಾ ಸ್ವಲ್ಪ ಮಟ್ಟಿಗೆ ಹೆಸರನ್ನು ಕೂಡ ಮಾಡುತ್ತೆ. ಅದೇ ಉತ್ಸಾಹದಲ್ಲಿ ಅಪರಿಚಿತ ಎನ್ನುವಂಥ ಇನ್ನೊಂದು ಸಿನಿಮಾವನ್ನು ಮಾಡ್ತಾರೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಇದಕ್ಕೆ ಪ್ರೊಡ್ಯೂಸರ್ ಕೂಡ ಕಾಶಿನಾಥ್ ಅವರೇ ಆಗಿರ್ತಾರೆ, ಹಾಗೆ ನಿರ್ದೇಶನ ಕೂಡ ಕಾಶಿನಾಥ್ ಅವರದ್ದೇ ಆಗಿರುತ್ತೆ. ಈ ಸಿನಿಮಾ ಕೂಡ ತಕ್ಕ ಮಟ್ಟಿಗೆ ಹೆಸರು ಕೂಡ ಮಾಡುತ್ತೆ. ಆನಂತರ ಅವರು ಅಮರ ಮಧುರ ಪ್ರೇಮ ಎನ್ನುವಂಥ ಸಿನಿಮಾದಲ್ಲಿ ನಟನೆಯನ್ನು ಕೂಡ ಮಾಡ್ತಾರೆ. ಆನಂತರ ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಅಂದರೆ ಅನುಭವ. ಅನುಭವ ಸಿನಿಮಾವನ್ನು ನೋಡದೇ ಇರುವಂಥವರೇ ಇಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಅನುಭವ ಸಿನಿಮಾ ಬಹಳ ದೊಡ್ಡ ಹೆಸರನ್ನು ಮಾಡುತ್ತೆ. ಕಾಶಿನಾಥ್ ಅವರು ಕೂಡ ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಇರೋದಕ್ಕೆ ಈ ಸಿನಿಮಾವೇ ಕಾರಣ ಆಗುತ್ತೆ. ಒಂದು ಮಡಿವಂತಿಕೆ ಇತ್ತಲ್ಲ ಹೀಗೆ ಹಾಗೆ ಅಂತ ಹೇಳೋದೆಲ್ಲವನ್ನು ಕೂಡ ಬ್ರೇಕ್ ಮಾಡುವಂಥ ಕೆಲಸವನ್ನು ಅನುಭವ ಮಾಡುತ್ತೆ. ತುಂಬ ಜನರಿಗೆ ಪಾಠ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಸಿನಿಮಾ. ಅಂದರೆ ಒಂದಷ್ಟು ಜನರಿಗೆ ಇದು ಪೋಲಿ ಸಿನಿಮಾ ರೀತಿಯಲ್ಲಿ ಕಂಡ್ರು, ಒಂದಷ್ಟು ಜನ ಅಂದ್ಕೊಳ್ತಾರೆ ಇಲ್ಲ, ಈ ಸಿನಿಮಾ ಜನಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದೆ, ಜನಕ್ಕೊಂದು ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ. ಅನುಭವ ಆದ ನಂತರ ಕಾಶಿನಾಥ್ ಅವರ ಹೆಸರು ಉತ್ತುಂಗಕ್ಕೆ ಏರಿಬಿಡುತ್ತೆ. ಬಾಲಿವುಡ್ನಲ್ಲೂ ಕೂಡ ಒಂದು ಸಿನಿಮಾವನ್ನು ಮಾಡ್ತಾರೆ, ಮಲಯಾಳಂನಲ್ಲೂ ಒಂದು ಸಿನಿಮಾ ಮಾಡ್ತಾರೆ, ತೆಲುಗಿನಲ್ಲೂ ಕೂಡ ಒಂದು ಸಿನಿಮಾವನ್ನು ಮಾಡ್ತಾರೆ, ಕನ್ನಡದಲ್ಲಂತೂ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆ ಜೊತೆ ಜೊತೆಗೆ ನಿರ್ದೇಶನ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಕಾಶಿನಾಥ್ ಅವರ ವಿಶೇಷ ಏನಾಗಿತ್ತು ಆ ಸಂದರ್ಭದಲ್ಲಿ ಅಂದರೆ, ಒಂದಷ್ಟು ಪೋಲಿ ಪೋಲಿ ಅಂಶಗಳನ್ನು ಇಟ್ಕೊಂಡು ಜನರಿಗೊಂದು ಸಂದೇಶವನ್ನು ಕೊಡ್ತಾ ಇದ್ರು, ಪಾಯಿಂಟ್ ನಂಬರ್ 1. ಜೊತೆಗೆ ಕಡಿಮೆ ಬಜೆಟ್ನಲ್ಲಿ ಸಿನಿಮಾವನ್ನು ಮಾಡ್ತಾ ಇದ್ರು, ಪಾಯಿಂಟ್ ನಂಬರ್ 2. ಇಡೀ ಸಿನಿಮಾ ಜನರನ್ನು ನಕ್ಕು ನಗಿಸ್ತಾ ಇತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇತ್ತು, ಜನಕ್ಕೆ ಬಹಳ ಚೆನ್ನಾಗಿ ಟೈಮ್ ಪಾಸ್ ಅಂತ ಕೂಡ ಅವರ ಸಿನಿಮಾಗಳು ಅನಿಸ್ಕೊಳ್ತಾ ಇದ್ವು. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಕಾಶಿನಾಥ್ ಅವರ ಸಿನಿಮಾ ಕಡಿಮೆ ಬಜೆಟ್ ಆದರೂ ಕೂಡ ಆ ಕಾಲದಲ್ಲೇ ವರ್ಷಾನುಗಟ್ಟಲೆ ಅವರ ಸಿನಿಮಾ ಓಡ್ತಾ ಇತ್ತು, ಅವರ ಸಿನಿಮಾಗೆ ಒಳ್ಳೆ ಮಾರ್ಕೆಟ್ ಇತ್ತು, ಜನ ಆರಾಮಾಗಿ ಬಂದು ಕೂತ್ಕೊಂಡು ಥಿಯೇಟರ್ನಲ್ಲಿ ತಮ್ಮ ಎಲ್ಲ ಟೆನ್ಷನನ್ನು ಕೂಡ ಮರೆತು ನಕ್ಕು ಒಂದು ಸಂದೇಶ ಒಂದು ಪಾಠವನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾ ಇದ್ರು. ಹೀಗಾಗಿ ಕಾಶಿನಾಥ್ ಅವರ ಸಿನಿಮಾಗೆ ಆ ಕಾಲದಲ್ಲಿ ಯಾವತ್ತೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗಿದ್ದೇ ಇಲ್ಲ. ಎ ಎನ್ನುವಂಥ ಹೆಸರಿನಲ್ಲಿ ತುಂಬ ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಈ ಅನುಭವ ಆಗುತ್ತೆ, ಮುಂಚೆ ಅಪರೂಪದ ಅತಿಥಿಗಳು, ಆನಂತರ ಅಪರಿಚಿತ, ಅಮರ ಮಧುರ ಪ್ರೇಮ, ಅನುಭವ, ಆನಂತರ ಅನಾಮಿಕ ಎನ್ನುವಂಥ ಸಿನಿಮಾ ಬರುತ್ತೆ, ಅನಂತನ ಅವಂತನ ಮರೆಯೋದಿಕ್ಕೆ ಸಾಧ್ಯನ ಆ ಸಿನಿಮಾವನ್ನು, ಆನಂತರ ಅಜಗಜಾಂತರ ಸಿನಿಮಾ, ಹೀಗೆ ಆ ಅನ್ನುವಂಥ ಹೆಸರಿನಲ್ಲೇ ತುಂಬ ಸಿನಿಮಾಗಳನ್ನು ಮಾಡ್ತಾರೆ. ಇದ್ರ ನಡುವೆ ಲವ್ ಮಾಡಿ ನೋಡು ಸಿನಿಮಾ, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಒಂದು ಸಿನಿಮಾಗಳಲ್ಲಿ ಪೂರ್ಣ ಪ್ರಮಾಣದ ನಟನಾಗಿ ಕಾಣಿಸ್ಕೊಂಡ್ರೆ, ಒಂದಷ್ಟು ಸಿನಿಮಾಗಳಲ್ಲಿ ನಿರ್ದೇಶಕನಾಗಿಯೂ ಕೂಡ ಕಾಣಿಸ್ಕೊಳ್ತಾರೆ. 2004 ಕೂಡ ಅವರಿಗೆ ಹೇಳ್ಕೊಡುವಂಥ ಸಮಸ್ಯೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಲೇ ಇಲ್ಲ.
ಯಾವ್ದರ ಯಾವ ಕಾಲದಲ್ಲೂ ಕೂಡ ಅವರಿಗೆ ಡಿಮ್ಯಾಂಡ್ ಕಡಿಮೆ ಆಗಿರಲಿಲ್ಲ. ಬಟ್ 2004 ನಂತರ ಅವ್ರಿಗೆ ಸಂಪೂರ್ಣವಾಗಿ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ನಿರ್ದೇಶಕನಾಗಿಯೂ ಕೂಡ ಅವ್ರಿಗೆ ಹೆಸರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಟನಾಗಿಯೂ ಅವಕಾಶಗಳು ಅವ್ರಿಗೆ ಕಡಿಮೆ ಆಗುತ್ತೆ, ಸಿನಿಮಾ ರಂಗದಲ್ಲಿ ಯಾವ ಪಾತ್ರವನ್ನು ಕೂಡ ಅವರಿಗೆ ನಿರ್ವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಷ್ಟೊತ್ತಿಗಾಗಲೇ ಹೊಸ ಅಲೆಯ ಚಿತ್ರಗಳು ಶುರುವಾಗಿತ್ತು, ಹೊಸ ಹೊಸ ನಟರು ಹೊಸ ಹೊಸ ನಿರ್ದೇಶಕರೆಲ್ಲರೂ ಕೂಡ ಎಂಟ್ರಿ ಕೊಡ್ತಾ ಇದ್ರು, ಪೈಪೋಟಿ ಜಾಸ್ತಿ ಆಗಿತ್ತು. ನಿಧಾನಕ್ಕೆ ಕಾಶಿನಾಥ್ ಹಿನ್ನೆಲೆಗೆ ಸರಿದ್ದಾರೆ. ಆನಂತರ ಕಾಶಿನಾಥ್ ಅವರ ಸಹಾಯಕ್ಕೆ ಯಾರೂ ಕೂಡ ಬರಲಿಲ್ಲ. ಕಾಶಿನಾಥ್ ಒಂದು ಕಾಲದಲ್ಲಿ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ರು, ಆದರೆ ಕಾಶಿನಾಥ್ ಅವರ ಸಹಾಯಕ್ಕೆ ಯಾರೂ ಕೂಡ ಬರಲಿಲ್ಲ. ಕಾಶಿನಾಥ್ ಅವರಿಗೆ ಅದೊಂದು ಕೊರಗು ಇತ್ತಂತೆ ಆ ಕಾಲದಲ್ಲೂ ಕೂಡ. ನಾನು ತುಂಬ ಜನರಿಗೆ ಅವಕಾಶವನ್ನು ಕೊಟ್ಟಿದ್ದೆ, ನಾನು ತುಂಬ ಜನರನ್ನು ಬೆಳೆಸಿದ್ದೆ, ಆದರೆ ನಾನು ಈ ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ನೆರವಿಗೆ ಯಾರೂ ಕೂಡ ಬರಲಿಲ್ಲ ಅಂಥೇಳಿ. ಆನಂತರ ತುಂಬ ವರ್ಷಗಳ ನಂತರ ಅವರು ಕಮ್ಬ್ಯಾಕ್ ಮಾಡಿದ್ದು 2004 ನಂತರ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಿದ್ರು. ತುಂಬ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿದ್ದು 2017 ಚೌಕಾ ಸಿನಿಮಾ. ಆ ಸಿನಿಮಾದಲ್ಲಿ ಕಾಶಿನಾಥ್ ಅವರನ್ನ ನೋಡಿ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಹೀಗಾಗಿ ಹೋಗ್ಬಿಟ್ಟಿದ್ದಾರ ಕಾಶಿನಾಥ್, ನೋಡೋದಕ್ಕೆ ನಮಗೆ ಆಗ್ತಾ ಇಲ್ಲ, ಇಷ್ಟೊಂದು ಅವರ ದೇಹ ಕೃಶ ಆಗಿಬಿಟ್ಟಿದೆ, ಇಷ್ಟೊಂದು ವೀಕ್ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾನು ಮುಂದಿನ ಹಂತದಲ್ಲಿ ಹೇಳ್ತೀನಿ, ಯಾಕೆ ಅವ್ರ ದೇಹ ಕೃಶ ಆಗಿತ್ತು ಅಂತೇಳಿ. ಚೌಕ ಸಿನಿಮಾದಲ್ಲಿ ಅವರಿಗೆ ಒಳ್ಳೆ ಹೆಸರು ಕೂಡ ಬರುತ್ತೆ. ಒಂದೊಳ್ಳೆ ಪಾತ್ರ, ತರುಣ್ ಸುಧೀರ್ ಅವರು ಬಹಳ ಅದ್ಭುತವಾದಂಥ ಪಾತ್ರವನ್ನು ಕಾಶಿನಾಥ್ ಅವರಿಗೆ ಕೊಟ್ಟಿದ್ರು. ಆನಂತರ 2018 ಓಲ್ಡ್ ಮುನಿಸ್ವಾಮಿ ಅಂತ ಒಂದು ಸಿನಿಮಾ, ಅವರು ವಿಧಿವಶರಾದ ನಂತರ ಆ ಸಿನಿಮಾ ರಿಲೀಸ್ ಆಗುತ್ತೆ. ಒಟ್ಟಾರಾಗಿ ಕಾಶಿನಾಥ್ ಒಂದು ಕಾಲದಲ್ಲಿ ಮೆರೆದಾಡಿದಂಥವರು, ಒಳ್ಳೆ ಹೆಸರು ಮಾಡಿದಂಥವರು, ಅದ್ಭುತವಾದಂಥ ಅವಕಾಶಗಳನ್ನು ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನೆಲ್ಲರನ್ನು ಕೂಡ ಮುನ್ನೆಲೆಗೆ ತಂದಂಥವರು. ಆದರೆ ಕಾಶಿನಾಥ್ ಅವರು ಹಿನ್ನೆಲೆಗೆ ಸರಿದಂಥ ಸಂದರ್ಭದಲ್ಲಿ ಅವರ ನೆರವಿಗೆ ಯಾರೂ ಕೂಡ ಬರಲಿಲ್ಲ. ಅಂದರೆ ತಮ್ಮ ನಿರ್ದೇಶನದ ಸಿನಿಮಾದಲ್ಲಿ ಕಾಶಿನಾಥ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ, ಅಥವಾ ಕಾಶಿನಾಥ್ ಅವರು ನಿರ್ದೇಶನ ಮಾಡೋದಕ್ಕೆ ಯಾರೂ ಕೂಡ ಸಹಾಯವನ್ನು ಮಾಡಲಿಲ್ಲ. ಹೀಗಾಗಿ ಕಾಶಿನಾಥ್ ಸಂಪೂರ್ಣವಾಗಿ ಸಿನಿಮಾ ರಂಗದಿಂದ ದೂರ ಆಗುವಂಥ ಪರಿಸ್ಥಿತಿ ಎದುರಾಯಿತು. ಈ ನೋವನ್ನು ತಮ್ಮ ಆತ್ಮೀಯರ ಬಳಿ ಸಾಕಷ್ಟು ಸಂದರ್ಭದಲ್ಲಿ ತೋಡ್ಕೊಂಡಿದ್ರಂತೆ. ನಾನು ತುಂಬ ಜನರಿಗಾಗಿದ್ದೆ, ಆದರೆ ನಾನು ಕಷ್ಟ ಅಂತ ಇರೋ ಸಂದರ್ಭದಲ್ಲಿ ನನಗೆ ಯಾರೂ ಕೂಡ ಆಗಲಿಲ್ಲ ಅಂಥೇಳಿ. ಇದು ಒಂದು ವಿಚಾರ. ಈಗ ಅವರ ದುರಂತ ಅಂತ್ಯದ ವಿಚಾರಕ್ಕೆ ಬರ್ತೀನಿ. ನೋಡಿ, ಯಾಕೆ ಹೀಗಾಗುತ್ತೋ ಗೊತ್ತಿಲ್ಲ, ತುಂಬ ಸಾಧಕರು ಅವರ ಅಂತ್ಯ ತುಂಬ ದಾರುಣ ಆಗಿರುತ್ತೆ, ಅಥವಾ ತುಂಬ ದುರಂತಮಯ ಆಗಿರುತ್ತೆ. ತುಂಬ ಸಾಧಕರ ಪರಿಸ್ಥಿತಿ ಹಾಗೆ ಆಗಿರುತ್ತೆ. ಹೆಚ್ಚು ಕಡಿಮೆ 2016 ಮಧ್ಯದಲ್ಲಿಯೇ ಕಾಶಿನಾಥ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ದೇಹ ಕೃಶ ಆಗೋದಕ್ಕೆ ಶುರುವಾಗುತ್ತೆ, ಸುಸ್ತು ಅಂಥದ್ದೆಲ್ಲವೂ ಕೂಡ ಕಾಶಿನಾಥ್ ಅವರಿಗೆ ಕಾಣಿಸ್ಕೊಳ್ಳುತ್ತೆ 2016 ಮಧ್ಯಭಾಗದಲ್ಲಿ. ಹೀಗಾದರೂ ಕೂಡ ಅವರ ಕುಟುಂಬಸ್ಥರಿಗೆ ಮಾತ್ರ ಈ ವಿಚಾರ ಗೊತ್ತಿತ್ತು, ಹೊರತಾಗಿ ಹೊರಗಡೆ ಒಬ್ಬರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಇದೆಲ್ಲವೂ ನಮಗೆ ಯಾವಾಗ ಗೊತ್ತಾಯಿತು, 2016 ಮಧ್ಯಭಾಗದಲ್ಲಿ ಅವ್ರಿಗೆ ಹೀಗಾಗಿತ್ತು ಅಂತ ಅವ್ರು ವಿಧಿವಶರಾದ ನಂತರ ಗೊತ್ತಾಯಿತು, ಓ ಹೀಗೆಲ್ಲ ಅನುಭವಿಸಿದ್ರು ಅವರು ಅಂಥೇಳಿ. 16 ಮಧ್ಯಭಾಗದಲ್ಲಿ ಹೀಗಾಗುತ್ತೆ. ಆನಂತರ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ, ಅಡ್ಮಿಟ್ ಆದಾಗ ಗೊತ್ತಾಗುತ್ತೆ ಅವರಿಗೆ ರಕ್ತ ಕ್ಯಾನ್ಸರ್ ಇದೆ ಅಂಥೇಳಿ. ಇಂಥದ್ದೊಂದು ಮಾರಕ ಕಾಶಿನಾಥ್ ಅವರಿಗೆ ಒಕ್ಕರಿಸಿಕೊಂಡು ಬಿಟ್ಟಿತ್ತು. ಸಹಜವಾಗಿ ಇದನ್ನು ಗುಣಪಡಿಸಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗುತ್ತೆ. ತುಂಬ ಜನ ಕ್ಯಾನ್ಸರ್ ಬಂದವರೆಲ್ಲರೂ ಕೂಡ ವಿಧಿವಶರಾಗಿಲ್ಲ, ಹಣ ಇದ್ದಂಥವರೆಲ್ಲರೂ ಕೂಡ ಬದುಕುಳಿದ್ರು, ಹಣ ಇಲ್ಲದಂಥವರೆಲ್ಲರೂ ಕೂಡ ವಿಧಿವಶರಾದರು. ಕಾಶಿನಾಥ್ ಅವರಿಗೆ ಇಂಥ ಪರಿಸ್ಥಿತಿ ಬಂದು ಒದಗುತ್ತೆ. ಆರ್ಥಿಕವಾಗಿ ತೀರಾ ಸಂಕಷ್ಟದಲ್ಲಿ ಅವ್ರ ಕುಟುಂಬ ಇರಲಿಲ್ಲ, ಬಟ್ ತುಂಬ ಸ್ಥಿತಿವಂತರು ಎನ್ನುವ ಪರಿಸ್ಥಿತಿಯಲ್ಲಿ ಏನೇ ಇರಲಿಲ್ಲ. ಯಾಕಂದರೆ ಕಾಶಿನಾಥ್ ಸಿನಿಮಾದಲ್ಲಿ ದುಡಿಮೆ ಮಾಡಿದ ಹಣವನ್ನೆಲ್ಲವನ್ನು ಕೂಡ ಸಿನಿಮಾಗೆ ಅವರು ತೊಡಗಿಸಿದ್ರು ಬಿಟ್ಟರೆ ಬಹಳ ದುಡ್ಡು ಮಾಡ್ಕೊಳ್ಳುವಂಥ ಕೆಲಸವನ್ನು ಕಾಶಿನಾಥ್ ಅವರೇನು ಮಾಡ್ಕೊಳ್ಳಲಿಲ್ಲ. ಹೀಗಾಗಿ ರಕ್ತ ಕ್ಯಾನ್ಸರ್ ಆದ ನಂತರ ಅವರು